ನಮಸ್ಕಾರ, ಓಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಿಚಡಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ಚೆನ್ನಾಗಿ ತಿಂತಾರೆ ಈ ಥರ ಕಿಚಡಿ ಎಲ್ಲ ಮಾಡಿಟ್ರೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, ನಾನು 1 ಕಪ್ ಅಕ್ಕಿ ತಗೊಂಡಿದ್ದೀನಿ, 1 ಕಪ್ ಹೆಸರುಬೇಳೆ ತಗೊಂಡಿದ್ದೀನಿ, ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹೆಸಳುಗಳು, ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ 1-4 ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ. ಇನ್ನು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಸ್ವಲ್ಪ ಪಾಲಕ್ ತಗೊಂಡಿದ್ದೀನಿ ನಾನು, ಒಂದು 5-6 ಬೀನ್ಸ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೊಟೊ, 1 ಈರುಳ್ಳಿ, 1 ಆಲೂಗಡ್ಡೆ, 1 ಕ್ಯಾರೆಟು, ಇದಿಷ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಅಕ್ಕಿ ಬೇಳೆ ಎರಡು ಮಿಕ್ಸ್ ಮಾಡಿ ತೊಳ್ಕೋಬೇಕು. ತೊಳ್ಕೊಂಡಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಬೇಳೆ ಎರಡು ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ ನೋಡಿ, ನಾನು ಕುಕ್ಕರ್ ಇಟ್ಕೊಂಡು 1-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾಯಬೇಕು ನೋಡಿ. ಇವಾಗ ಇದು ಕಾದಿದೆ. ಇವಾಗ ನೋಡಿ, ಜೀರಿಗೆ ಸಾಸಿವೆ ಹಾಕ್ಕೊಂಡು ಬಿಡೋಣ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ. ಈ ಸಿಡಿದಾದಮೇಲೆ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನೋಡಿ, ಸಿಡಿತಾ ಇದೆ. ನೋಡಿ, ಇವಾಗ ಇದಾಗಿದೆ. ಇವಾಗೆಲ್ಲ ಒಂದೊಂದೇ ತರಕಾರಿ ಹಾಕ್ಕೊಂಡ್ಬಿಡಿ. ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಬೀನ್ಸು, ಬಟಾಣಿ ಇದ್ರೂ ಹಾಕ್ಕೊಳ್ಳಿ, ಹಸಿ ಬಟಾಣಿ ಚೆನ್ನಾಗಿರುತ್ತೆ. ಪಾಲಕ್ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಉರಿಯೋಣ. ಟೊಮೊಟೊ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇದನ್ನೊಂದು 5 ನಿಮಿಷ ಆದರೂ ಹುರ್ಕೋಬೇಕು, ಅದರಲ್ಲಿರೋ ಸ್ವಲ್ಪ ನೀರು ಹೋಗೋವರೆಗೂ. ಮತ್ತು ಅಕ್ಕಿ ಬೇಳೆ ಇದರಲ್ಲೇ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ನೋಡಿ, ಇದಾಗಿದೆ ಒಂದು 5 ನಿಮಿಷ. ಇವಾಗ ಈ ಅಕ್ಕಿ ಬೇಳೆ ಎರಡು ಹಾಕ್ಬಿಡೋಣ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ತುರ್ಕೊಳ್ಳಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಬಿಡಿ. ನೋಡಿ, ಇವಾಗ ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ ಕಡಿಮೆ ಉರಿಯಲ್ಲಿ. ಇವಾಗ ಟೊಮೊಟೊ, ಇದು ಧನಿಯಾ ಪತ್ತ, ಕೊತ್ತಂಬರಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಇದು ಹಾಕ್ಬಿಡಿ. ಇವಾಗ ನೀರು ಹಾಕ್ಕೊಳ್ಳೋಣ. ಇವಾಗ 2 ಕಪ್ ಇತ್ತಲ್ವ, 1 ಕಪ್ ಅಕ್ಕಿ, 1 ಕಪ್ ಬೇಳೆ, 4 ಕಪ್ ಹಾಕಬೇಕು. ಅದಕ್ಕೆ 8 ಕಪ್ ಹಾಕೋಣ. ಇದಕ್ಕೆ 1 ಕಪ್ಗೆ 4 ಕಪ್ ನೀರು. ನೋಡಿ, ನಾನು ನೀರು ಹಾಕ್ತೀನಿ. ನೋಡಿ, ಇವಾಗ ನೀರು ಹಾಕಿದ್ದೀನಿ. 1 ಕಪ್ಗೆ 4 ಕಪ್ ನೀರು ಹಾಕ್ಕೋಬೇಕು. ಇವಾಗ ಇದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚೋಣ. ಇವಾಗ ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. ಇವಾಗ ಮುಚ್ಚಳ ಮುಚ್ಚಿಬಿಡಿ.
ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಾವು ರೈಸ್ಗಾದರೆ ಎರಡೇ ವಿಸಿಲ್ಗು ಇಳಿಸ್ತೀವಿ, ಇದು ಒಂದು ಐದಾರು ವಿಸಿಲ್ ಆದರೂ ಬರಬೇಕು. ಆವಾಗೇ ಇಳಿಸಿ ಆಫ್ ಮಾಡಿ ನೋಡಿ, ಮುಚ್ಚಳ ಮುಚ್ಚಾಯಿತು. ಇನ್ನೊಂದು ಐದಾರು ವಿಸಿಲ್ ಬಂದಮೇಲೆ ಆಫ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ನಾಲ್ಕೈದು ವಿಸಿಲ್ ಬಂತು. ಇವಾಗ ಇನ್ನು ಆಫ್ ಮಾಡಿಬಿಡೋಣ. ನೋಡಿ ಈಗ ನಾನು ತೆಗೆದಿದ್ದೀನಿ, ಇವಾಗ ಕಿಚಡಿ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗಿರತ್ತೆ ಈ ಥರ ಮಾಡಿ ನೋಡಿ ನೀವು ಕೂಡ. ನೋಡಿ ಕಿಚಡಿ ರೆಡಿಯಾಗಿದೆ, ಈ ಥರ ನೀವು ಮಾಡಿ ನೋಡಿ ಮನೆಯಲ್ಲೇ. ಸ್ಮೂತಾಗಿರತ್ತಲ್ವ, ಚಿಕ್ಕ ಮಕ್ಕಳಿಂದನೂ ತಿನ್ನಿಸ್ಬೋದು, ಚೆನ್ನಾಗಿ ತಿಂತಾರೆ ಚಿಕ್ಕ ಮಕ್ಕಳು, ಟೇಸ್ಟಿಯಾಗಿರತ್ತೆ. ಪೇಷಂಟ್ಸ್ ಯಾರಾದರೂ ಇದ್ರೂ ಈ ಥರ ಮಾಡಿಟ್ಟರೆ ಚೆನ್ನಾಗಿರತ್ತೆ, ಎಲ್ಲ ವೆಜಿಟೇಬಲ್ಲೇ ಇರತ್ತಲ್ವ. ಆದ್ದರಿಂದ ಈ ಥರ ನೀವು ಮನೇಲಿ ಮಾಡಿ ನೋಡಿ, ನನ್ನ ಚಾನಲ್ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.